ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ನಾನು ಮತ್ತೆ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಶುಕ್ರವಾರ ಆಗಿರೋದ್ರಿಂದ ನನ್ನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ. ಶುಕ್ರವಾರ ಆಗಿರೋದ್ರಿಂದ ನಾನು ಈ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಇದು ಲಕ್ಷ್ಮಿಗೆ ತುಂಬ ಇಷ್ಟವಾದ ರಂಗೋಲಿ ಅಂತೆ. ನನಗೂ ಇದು ತುಂಬ ಇಷ್ಟ, ಬೇಗ ಬಿಡಿಸ್ಬೋದು, ಹಾಗಾಗಿ ಈ ರಂಗೋಲಿ ಹಾಕ್ತಾ ಇದ್ದೀನಿ. ನಾವು ಪೂಜೆ ಮಾಡೋ ದಿನ ಎಷ್ಟು ಬೇಗ ಇದ್ದರೂ ಕೂಡ ಅಷ್ಟೇ ಲೇಟಾಗಿ ಹೋಗ್ಬಿಡುತ್ತೆ. ಎಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ರೂ ಕೂಡ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹಾಗಾಗಿ ನಾನು ಇವತ್ತು ನಿಮ್ಗೊಂದು ಟಿಪ್ಸ್ ಕೊಡೋಣ ಅಂತ ಅಂದ್ಬಿಟ್ಟು, ಮಾಮೂಲಿಯಾಗಿ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳೆಯೋಕ್ಕೆ ಹುಣ್ಸೆಹಣ್ಣು, ಪೀತಾಂಬರಿ ಎಲ್ಲನೂ ಯೂಸ್ ಮಾಡಿಕೊಂಡು ತೊಳಿತೀವಲ್ವ. ಪೀತಾಂಬರಿ ಹಾಕ್ಕೊಂಡು ತೊಳೆಯೋದ್ರಿಂದ ಕೈಯಂತೂ ಸಿಕ್ಕಾಪಟ್ಟೆ ರಫ್ ಆಗೋಗುತ್ತೆ. ಹುಣ್ಸೆಹಣ್ಣೆಲ್ಲ ಹಾಕಿ ತೊಳೆಯೋದ್ರಿಂದ ಪೂಜೆ ಸಾಮಾನು ಬೇಗ ಕ್ಲೀನ್ ಆಗುತ್ತೆ, ಬಟ್ ತುಂಬ ಟೈಮ್ ತೊಗೊಳುತ್ತೆ, ಒಂದು ಹಾಫ್ ಆನ್ ಅವರ್ ಆದರೂ ಬೇಕು. ಈ ಪೇಸ್ಟ್ನ ಯೂಸ್ ಮಾಡಿಕೊಂಡು ನಾವು ಪೂಜೆ ಸಾಮಗ್ರಿಗಳನ್ನ ತೊಳೆಯೋದ್ರಿಂದ 2 ನಿಮಿಷಕ್ಕೆ ಎಷ್ಟೇ ಇದ್ರೂ ಕೂಡ ಕಂಪ್ಲೀಟಾಗಿ ಕ್ಲೀನಾಗಿ ತೊಳಿಬೋದು. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅಂದರೆ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಅದಕ್ಕೆ ನಾನು ಸಿಟ್ರಿಕ್ ಆ್ಯಸಿಡ್ನ ಹಾಕ್ತಾ ಇದ್ದೀನಿ, ಅಥವಾ ಲೆಮನ್ ಸಾಲ್ಟ್ ಅಂತಲೂ ಹೇಳ್ಬೋದು. ನಾವೆಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಕೂಡ ಸಿಗುತ್ತೆ, ಒಂದು 20-30 ರೂಪಾಯಿ ಆಗುತ್ತೆ ಅಷ್ಟೇ ಇದು. ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ, ಮತ್ತು 1 ಸ್ಪೂನ್ ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ, ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು 1 ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ, ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಇದನ್ನೆಲ್ಲನೂ ಹಾಕಿ ಕಂಪ್ಲೀಟಾಗಿ ನಾವು ಚೆನ್ನಾಗಿ ಒಂದು ಪೇಸ್ಟ್ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಪೇಸ್ಟ್ನ ರೆಡಿ ಮಾಡಿಕೊಂಡ್ರೆ ಆಯಿತು, 2 ನಿಮಿಷಕ್ಕೆ ಅದೆಷ್ಟೇ ಪೂಜೆ ಸಾಮಾನುಗಳಿದ್ರು ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಹಿತ್ತಾಳೆ, ತಾಮ್ರ ಎರಡೂ ಕೂಡ 2 ಸೆಕೆಂಡ್ಗೆ ಅದೊಳ್ಳೆ ಮ್ಯಾಜಿಕ್ ಥರ ರಿಯಾಕ್ಟ್ ಮಾಡುತ್ತೆ, ಬೇಗನೆ ಕ್ಲೀನಾಗಿ ಹೋಗುತ್ತೆ. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡಿ, ನಾನು 1 ಡ್ರಾಪ್ ಅಷ್ಟೇ ಹಾಕ್ತಾ ಇರೋದು ಇವಾಗ, ಜಸ್ಟ್ ಅದನ್ನು ಸುಮ್ಮನೆ ಹಿಂಗೆ ಒರೆಸ್ಕೊಬೇಕು ಅಷ್ಟೇ. ನಾವು ಉಜ್ಜಿ ತೊಳಿಬೇಕು ಆ ಥರ ಎಲ್ಲ ಏನಿಲ್ಲ, ಬರೀ ಅದನ್ನು ಸವರ್ತಾ ಇದ್ದೀನಿ ಅಷ್ಟೇ. ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು. ಒಂದು ಟಿಶ್ಯೂ ಯೂಸ್ ಮಾಡಿಕೊಂಡು ನಾನು ಅದನ್ನು ಇವಾಗ ಒರೆಸಿ ನಿಮಗೆ ತೋರಿಸ್ತೀನಿ. ಟಿಶ್ಯೂನೇ ಬೇಕು ಅಂತ ಏನಿಲ್ಲ, ನಾವು ನಾರ್ಮಲ್ಲಾಗಿ ನೀರಲ್ಲಿ ಕೂಡ ತೊಳಿಬೋದು. ನಾನು ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಟಿಶ್ಯೂವಲ್ಲಿ ಒರೆಸಿ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು, 2 ಸೆಕೆಂಡ್ಗೆ ಕಂಪ್ಲೀಟಾಗಿ ಕಲರೇ ಚೇಂಜ್ ಆಗೋಯಿತು. ನೀವು ಎಷ್ಟೇ ಹಳೆ ತಾಮ್ರದ ಪಾತ್ರೆಗಳು, ಹಿತ್ತಾಳೆ ಪಾತ್ರೆಗಳಿದ್ದರೂ ಕೂಡ ಇದೊಂದೇ ಒಂದು ಪೇಸ್ಟಿಂದ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು. ನಾವು ತುಂಬ ಟೈಮ್ ಬೇಕು ಅನ್ನೋದೇನಿರಲ್ಲ, ಅದರಲ್ಲೂ ನಾವು ಹೊರಗಡೆ ಕೆಲಸಕ್ಕೆ ಹೋಗಬೇಕು ಅಥವಾ ಏನಾದ್ರೂ ತುಂಬ ಅರ್ಜೆಂಟ್ ಇದೆ ಅನ್ನೋವಾಗೆಲ್ಲ ಇದೊಂದು ಪೇಸ್ಟ್ನ ಯೂಸ್ ಮಾಡಿಕೊಂಡು ಬೇಗ ಪೂಜೆ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಗ್ಬೋದು. ಇವಾಗ ನಾನು ಎಲ್ಲ ದೇವ್ರ ಸಾಮಾನುಗಳಿಗೂ ಇದನ್ನು ಹಚ್ಚಿ ಇಡ್ತಾ ಇದ್ದೀನಿ. ಒಂದು 2 ಸೆಕೆಂಡ್ ಎಲ್ಲನೂ ಹಚ್ಚಿ ಇಡ್ತೀನಿ, ಅದು ಕಂಪ್ಲೀಟಾಗಿ ಅಬ್ಸರ್ವ್ ಮಾಡಿಕೊಳ್ಳಿ ಅಂತ ಅಷ್ಟೇ. ಈ ವಿಗ್ರಹಗಳನ್ನೆಲ್ಲ ನಾವು ಕೈಯಲ್ಲಿ ಎಷ್ಟೇ ನೀಟಾಗಿ ಉಜ್ಜಿ ತೊಳೆದ್ರೂ ಕೂಡ ಒಂದು ಕಪ್ಪು ಕಲೆಗಳಿರ್ತಲ್ಲ ಹಂಗೆ ಉಳ್ಕೊಂಬಿಟ್ಟಿರುತ್ತೆ, ಅದು ಸಂದಿಯಲ್ಲೆಲ್ಲ ಸೇರ್ಕೊಂಬಿಟ್ಟಿರುತ್ತೆ. ನಾವು ಆವಾಗ ಬ್ರಷ್ನ ಯೂಸ್ ಮಾಡಿಕೊಂಡು ಉಜ್ಜಿ ತೊಳೆಯೋದ್ರಿಂದ ಕಂಪ್ಲೀಟಾಗಿ ಆ ಕಪ್ಪು ಕಲೆ ಏನಿರುತ್ತೆ ನೋಡಿ ಎಲ್ಲ ಹೋಗುತ್ತೆ. ದೀಪಗಳಲ್ಲಿ ಕೂಡ ಅಷ್ಟೇ, ಎಲ್ಲ ಕಂಪ್ಲೀಟಾಗಿ ಹೋಗುತ್ತೆ. ಹಾಗಾಗಿ ನಾನು ಸಪ್ರೇಟಾಗಿ ಪೂಜೆ ಸಾಮಾನು ತೊಳೆಯೋಕ್ಕೆ ಅಂತಲೇ ಒಂದು ಬ್ರಷ್ ಎತ್ತಿಟ್ಕೊಂಬಿಟ್ಟಿದ್ದೀನಿ, ಸ್ವಲ್ಪ ಸ್ಕ್ರಬ್ ಮಾಡಿದ್ರೆ ಆಗೋಯಿತು. ಇವಾಗ ನಾನು ಪ್ಲೇಟ್ಗಳಿಗೆಲ್ಲನೂ ಅದೇ ಥರ ಹಚ್ಚಿ ಇಡ್ತಾ ಇದ್ದೀನಿ. 2 ಸೆಕೆಂಡ್ಗೆ ನೋಡಿ ಎಲ್ಲ ಒಳ್ಳೆ ಜಾದು ಥರ ಆಗ್ತಾಯಿದೆ. ತಾಮ್ರ ಹಿತ್ತಾಳೆ ಪಾತ್ರೆಯ ತೊಂದರೆ ಏನು ಅಂತ ಅಂದರೆ, 1 ವಾರ ಆಗ್ತಿದ್ದಂಗೆನೇ ಕಪ್ಪಾಗಿ ಹೋಗ್ಬಿಡುತ್ತೆ ಅದು, ಎಷ್ಟೊಂದು ವರ್ಷ ಆಗೋಯ್ತೇನೋ ಪೂಜೆ ಸಾಮಾನುಗಳನ್ನೆಲ್ಲ ತೊಳೆದು ಅನ್ನೋ ಥರ ಫೀಲ್ ಬಂದ್ಬಿಡುತ್ತೆ. ಪೂಜೆ ಸಾಮಗ್ರಿಗಳು ಒಂದು 15 ದಿನ ಆದರೂ ಕೂಡ ಚೆನ್ನಾಗಿರಬೇಕು, ಕಪ್ಪಾಗಬಾರ್ದು ಅಂತ ಅಂದರೆ, ನಾನು ಹೇಳೋ ಈ 2 ಸ್ಟೆಪ್ನ ಫಾಲೋ ಮಾಡೋದ್ರಿಂದ 15 ಡೇಸ್ ಆದರೂ ಕೂಡ ಈಗ ತಾನೇ ನಾವು ತೊಳೆದು ಇಟ್ಟಿದ್ದೀವೇನೋ ಅನ್ನೋ ಥರ ಫೀಲ್ ಕೊಡುತ್ತೆ. ಏನಂದರೆ, ಒಂದು ಸ್ಕ್ರಬ್ಬರ್ಗೆ ವಿಮ್ ಲಿಕ್ವಿಡ್ ಅಥವಾ ಸೋಪ್ನ ಹಾಕ್ಕೊಂಡು ನಾರ್ಮಲ್ಲಾಗಿ ನಾವು ಪಾತ್ರೆ ಎಲ್ಲ ತೊಳ್ಕೊತೀವಲ್ಲ ಅದೇ ಥರ ನೀಟಾಗಿ ಉಜ್ಜಿ ತೊಳ್ಕೊಂಬಿಡಬೇಕು. ಉಜ್ಜೋದು ಕೂಡ ಬೇಡ, ಸುಮ್ಮನೆ ಹಚ್ಚಿದ್ರೆ ಸಾಕು. ಯಾಕಂದರೆ ಈಗ ಮಾಡಲಿಲ್ಲ ಅಂತ ಅಂದರೆ ನೀರೇನಾದರೂ ಬಿದ್ದರೆ ಅದು ಕಪ್ಪು ಕಲೆಗಳು ಹಂಗೆ ಉಳ್ಕೊಂಬಿಡುತ್ತೆ, ಆವಾಗ ಮತ್ತೆ ಬೇಗನೆ ಕಪ್ಪಾಗಿ ಹೋಗ್ಬಿಡುತ್ತೆ, ತೊಳೆಯೋದಕ್ಕೂ ಪ್ರಯೋಜನ ಇಲ್ಲ ಅನ್ನಂಗೆ ಆಗೋಗ್ಬಿಡುತ್ತೆ. ಮತ್ತು ಇವಾಗ ಇನ್ನೊಂದು ರೌಂಡು ನೀರಲ್ಲಿ ಕ್ಲೀನಾಗಿ ತೊಳ್ಕೊಂಬಿಡಬೇಕು. ನೋಡಿ, ಇವಾಗ ಕಾಣಿಸ್ತಾ ಇದೆಲ್ಲ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ, ಒಂದು ಚೂ ಕೂಡ ಕಲೆ ಉಳ್ಕೊಂಡಿಲ್ಲ. ನೋಡಿ, ವಿಗ್ರಹದಲ್ಲೂ ಕೂಡ ಏನು ಕಲೆ ಕೂಡ ಉಳ್ಕೊಂಡಿಲ್ಲ. ಈಗ 2nd ಸ್ಟೆಪ್ ಬಂದುಬಿಟ್ಟು ಒಂದು ಕಾಟನ್ ಬಟ್ಟೆ ತೊಗೊಂಡು ಒಂದು ಚೂರು ಕೂಡ ನೀರು ಇರಬಾರ್ದು ಆ ಪಾತ್ರೆಗಳ ಮೇಲೆ, ಹಾಗೆ ಕ್ಲೀನಾಗಿ ಒರೆಸ್ಕೊಂಬಿಡ್ಬೇಕು. ಹಿಂಗೆ ಒರೆಸಿ ಇಡೋದ್ರಿಂದ ನಾವು ಸುಮಾರು 1-15 ದಿನ ಇಟ್ಟರೂ ಕೂಡ
ಚೂರು ಕೂಡ ಕಪ್ಪಕ್ಕಾಗೋದಿಲ್ಲ. ಹಾಗಾಗಿ ನೀಟಾಗಿ ಒರೆಸಿ ಎತ್ತಿಟ್ಬಿಡಬೇಕು. ನೀವು ಈ ಟಿಪ್ನ ಫಾಲೋ ಮಾಡಿ ನೋಡಿ. 15 ದಿನ ಆದರೂ ಕೂಡ ಪೂಜಾ ಸಾಮಾನುಗಳು ಈಗ ತಾನೇ ತೊಳೆದಿಟ್ಟಿದ್ದೀವೇನೋ ಅನ್ನೋ ಥರನೇ ಕಾಣಿಸ್ತಾ ಇರುತ್ತೆ. ಈಗ ನೋಡಿ, ಬೇಗನೆ ಎಲ್ಲ ಪೂಜೆ ಸಾಮಗ್ರಿಗಳನ್ನೆಲ್ಲನೂ ತೊಳೆದಾಗೋಯ್ತು. ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ, ದೇವ್ರಿಗೆಲ್ಲ ಅಲಂಕಾರ ಮಾಡಿ ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ದೀನಿ. ನಾನು ಪ್ರತಿ ಶುಕ್ರವಾರ ಕೂಡ ದೇವ್ರಿಗೆ ಏನಾದರೂ ನೈವೇದ್ಯ ಮಾಡಿ ಇಡ್ತೀನಿ. ಸ್ನಾನ ಎಲ್ಲ ಆಗಿರೋದ್ರಿಂದ ಪೂಜೆ ಸಾಮಾನುಗಳನ್ನೆಲ್ಲನೂ ಜೋಡಿಸ್ಬಿಟ್ಟು ಹೂವು ಎಲ್ಲನೂ ಹಾಕಿ ಆಮೇಲೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಇವತ್ತು ಬೆಳಗ್ಗೆ ಟಿಫನ್ಗೆ ಬಿಸಿಬೇಳೆಭಾತ್ ಮಾಡೋಣ, ಮತ್ತು ನೈವೇದ್ಯಕ್ಕೆ ಸಜ್ಜಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದಂದರೆ ಬಿಸಿಬೇಳೆಭಾತ್ ಬೇಗ ಆಗೋಗ್ಬಿಡುತ್ತೆ, ಸಜ್ಜಿಗೆ ಕೂಡ ಅಷ್ಟೇ, ಒಂದು 3-4 ನಿಮಿಷದಲ್ಲೇ ರೆಡಿಯಾಗೋಗ್ಬಿಡುತ್ತೆ. ಬಿಸಿಬೇಳೆಭಾತ್ಗೆ ನಾನು 2 ಬೇಳೆ ಹಾಕ್ತಾಯಿದ್ದೀನಿ, ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ಹಾಕ್ತಿದ್ದೀನಿ. ಹೆಸರುಬೇಳೆ ತಂಪು ಅಂತ ಅಂದ್ಬಿಟ್ಟು ಹಾಕ್ತೀನಿ. ಈಗ ನಾನು ಅದಕ್ಕೆ ಆಲೂಗಡ್ಡೆ ಮತ್ತು ಕ್ಯಾರೆಟು ಬೀನ್ಸ್ ಹಾಕ್ತಾಯಿದ್ದೀನಿ. ಬಟಾಣಿ ಇರಲಿಲ್ಲ, ಬಟಾಣಿ ಹಾಕ್ಕೊಂಡ್ರೂ ಕೂಡ ಅದು ಚೆನ್ನಾಗಿ ಬರುತ್ತೆ, ಬಟಾಣಿ ಇರಲಿಲ್ಲ ಸೊ ಹಂಗಾಗಿ ನಾನು ಹಾಕ್ತಾಯಿಲ್ಲ. ನಾನು 1.5 ಗ್ಲಾಸ್ ಅಕ್ಕಿ ಮತ್ತು 1/2 ಗ್ಲಾಸ್ ಬೇಳೆ ಆಗಿರೋದ್ರಿಂದ ನೀರನ್ನ ನೋಡಿಕೊಂಡು ಹಾಕ್ತಾಯಿದ್ದೀನಿ. ರೈಸ್ಗೆ ಎಷ್ಟು ನೀರು ಹಾಕ್ತೀವೋ ಸೇಮ್ ಅಷ್ಟೇ ಹಾಕಿದರೆ ಸಾಕು. ನಾನು ಸ್ವಲ್ಪ ಬಿಸಿಬೇಳೆಭಾತ್ ಪೌಡರ್ 1/2 ಪ್ಯಾಕೆಟ್ನ ಹಾಕ್ಬಿಟ್ಟು 1-2 ವಿಷಲ್ ಕೂಗ್ಸೋವರೆಗೂ ಕೂಡ ಗ್ಯಾಸ್ ಮೇಲೆ ಇಡ್ತಿದ್ದೀನಿ. ಅದೇ ಟೈಮಲ್ಲಿ ಹಾಲು ಕಾಯಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ಕೊತಾಯಿದ್ದೀನಿ. 1 ಕಪ್ ಹಾಲಿಗೆ 1.5 ಕಪ್ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕಪ್ಪ ಅಂದರೆ ನಾನು 1 ಕಪ್ ರವೆ ತೊಗೊಂಡಿರೋದ್ರಿಂದ ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಲು ಕಾಯಿಸ್ತಾಯಿದ್ದೀನಿ. ಈಗ ನಾನೊಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ 1-4 ಟೇಬಲ್ಸ್ಪೂನ್ ಹಾಕ್ಕೊತಾಯಿದ್ದೀನಿ. ಇನ್ನೂ ಜಾಸ್ತಿ ಹಾಕಿದ್ರೆ ಸಜ್ಜಿಗೆ ತುಂಬ ಸಾಫ್ಟಾಗಿ ಬರುತ್ತೆ, ಬೆಳಗ್ಗೆ ಇಷ್ಟೊಂದು ತುಪ್ಪ ಒಳ್ಳೆಯದಲ್ಲ ಅಂತ ಅಂದ್ಬಿಟ್ಟು ನಾನೊಂದು 3-4 ಸ್ಪೂನ್ ಹಾಕ್ತಾಯಿದ್ದೀನಿ. ಗೋಡಂಬಿ ಮತ್ತು ದ್ರಾಕ್ಷಿ ಮತ್ತು ಪಂಪ್ಕಿನ್ ಸೀಡ್ಸ್ ಇತ್ತು, ಎಲ್ಲನೂ ಕೂಡ ಹಂಗೆ ಬಾಂಡ್ಲಿಯಲ್ಲೇ ಹುರ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಅದೇ ಬಾಂಡ್ಲಿಗೆ ಸ್ವಲ್ಪ ತುಪ್ಪ ಉಳಿದಿತ್ತಲ್ಲ ಸೊ ಹಂಗಾಗಿ ಅದಕ್ಕೆ ರವೆನ ಹಾಕಿ ಕೆಂಪಕ್ಕಾಗೋ ತನಕ ನಾವು ನೀಟಾಗಿ ಹುರ್ಕೊಬೇಕು. ಈ ಸಜ್ಜಿಗೆ ಮಾಡೋದು ತುಂಬ ಅಂದರೆ ತುಂಬಾ ಈಸಿ, ಒಂದು 5-6 ನಿಮಿಷಕ್ಕೆಲ್ಲ ರೆಡಿನೇ ಆಗೋಗ್ಬಿಡುತ್ತೆ. ಇವಾಗ ನಾನು ರವೆನ ಕೆಂಪಕ್ಕಾಗೋವರೆಗೂ ಹುರ್ಕೊತಾ ಇದ್ದೀನಿ. ಪಕ್ಕದಲ್ಲೇ ಬಿಸಿಬೇಳೆಭಾತ್ಗೆ ರೈಸ್ ಇಟ್ಟಿರೋದ್ರಿಂದ ವಿಷಲ್ ಬರ್ತಾ ಇದೆಯಾ ಅಂತ ಹಾಗೆ ನೋಡ್ಕೊತಾನೂ ಇದ್ದೀನಿ. ಆ ಕಡೆ ಹಾಲು ಕಾಯಿಸೋಕ್ಕೂ ಕೂಡ ಇಟ್ಟಿದ್ದೀನಿ. ನಾವು ಹೆಣ್ಮಕ್ಳು ಬೆಳಗ್ಗೆ ಮಲ್ಟಿ ಟಾಸ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿರ್ತೀವಿ. ಅದರಲ್ಲೂ ನಾನಂತೂ 8:30 ವರ್ಷದೊಳಗೆ ನಾನು ಶಾಪ್ಗೆ ಹೋಗಬೇಕು, ಹಾಗಾಗಿ 8:30 ಒಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ರೆಡಿಯಾಗಿ ಟಿಫನ್ ಮಾಡಿ ಶಾಪ್ಗೆ ಹೋಗಬೇಕಾಗುತ್ತೆ. ಹಾಗಾಗಿ ಎಲ್ಲ ಪಟ 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 ಅಂತ ಕೆಲಸ ಆಗ್ತಾ ಇರಬೇಕು ನನಗೆ. ಒಂದು ಕೆಲಸ ಆಗಿಲ್ಲ ಅಂದ್ರೂ ಮತ್ತೆ ಸಂಜೆ ಬಂದು ನಾವೇ ಮಾಡಬೇಕಾಗುತ್ತೆ. ಇವಾಗ ನಾನು ನೋಡಿ ಹಾಲನ್ನ ಹಾಕೊತಾ ಇದ್ದೀನಿ. ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ತಿರುವ್ಕೊಬೇಕು, ಇಲ್ಲಾಂದರೆ ರವೆ ಗಂಟಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ತಿರುವ್ಕೊಡೋದ್ರಿಂದ ರವೆ ಗಂಟಾಗೋದಿಲ್ಲ, ಸಜ್ಜಿಗೆ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಕೂಡ ಇರುತ್ತೆ. ಈಗಿದನ್ನ ನಾವು ಕೈ ಬಿಡದೇ ನೀಟಾಗಿ ತಿರುವ್ಕೊಬೇಕು, ಈ ಟೈಮಲ್ಲೇ ಗಂಟಾಗ್ಬಿಟ್ರೆ ಚೆನ್ನಾಗಿರಲ್ಲ, ಹಾಗಾಗಿ ನೀಟಾಗಿ ತಿರುವ್ಕೊಡೋದ್ರಿಂದ ಗಂಟು ಕೂಡ ಆಗೋದಿಲ್ಲ. ಈಗ ನಾನು ಸಕ್ಕರೆ ಹಾಕೊತಾ ಇದ್ದೀನಿ. ಸಕ್ಕರೆ ಬಂದು ನಾನು 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ, ನನ್ನ ಹಸ್ಬೆಂಡ್ ಸ್ವಲ್ಪ ಜಾಸ್ತಿ ತಿಂತಾರೆ, ಬಟ್ ನಾನು ಕಡಿಮೆ ತಿನ್ನೋದ್ರಿಂದ 1 ಕಪ್ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋಂಗಿದ್ರೆ 1.5 ಕಪ್ಪಷ್ಟು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಸ್ವೀಟಾಗಿ ಕೂಡ ಇರುತ್ತೆ. ಈಗ ನಾನು ಕೊನೆಯದಾಗಿ 1 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸಜ್ಜಿಗೆ, ತುಂಬ ಸಾಫ್ಟಾಗಿದೆ. ಇವಾಗ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೆರಡು ಸೆಕೆಂಡು ಮುಚ್ಚಿಟ್ಬಿಟ್ಟು ಕೊನೆಯದಾಗಿ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಆಗೋಯ್ತು, ಸಜ್ಜಿಗೆ ದೇವ್ರ ನೈವೇದ್ಯಕ್ಕೆ ರೆಡಿಯಾಗಿ ಹೋಗ್ಬಿಡುತ್ತೆ. ಸ್ಮೆಲ್ಲಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಫುಲ್ ಘಮ ಘಮ ಅಂತ ಇದೆ. ಈಗ ಅದೇ ಬಾಂಡ್ಲಿಗೆ ಎಣ್ಣೆ ಹಾಕೊತಾ ಇದ್ದೀನಿ, ಬಿಸಿಬೇಳೆಭಾತ್ ಕೂಡ ಒಗ್ಗರಣೆ ಹಾಕ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ನಾವು ಅಡುಗೆ ಮಾಡಿರೋ ಪಾತ್ರೆಗಳನ್ನೇ ತೊಳ್ಕೊಂಡು ಆಗಲೇ ಯೂಸ್ ಮಾಡೋದ್ರಿಂದ ಪಾತ್ರೆ ಆಗೋದು ಕೂಡ ಕಡಿಮೆ ಆಗೋಗುತ್ತೆ, ಒಂದೇ ಸಲ ರಾಶಿ ರಾಶಿ ಪಾತ್ರೆ ತೊಳೆಯೋ ಅವಶ್ಯಕತೆಯೂ ಇರೋದಿಲ್ಲ. ಈಗ ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾರ್ಮಲಾಗಿ ಸಾಸಿವೆ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕೆಂಪಕ್ಕಾಗೋವರೆಗೂ ಫ್ರೈ ಮಾಡ್ಕೊಬೇಕು. ಯಾವುದೇ ಅಡುಗೆ ಆಗಲಿ ಈರುಳ್ಳಿ ಎಷ್ಟು ಕೆಂಪಕ್ಕಾಗಿ ಫ್ರೈ ಮಾಡ್ಕೊತೀವೋ ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ನಾನು ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಒಂದು ಚಿಟಿಕೆ ಅಷ್ಟು ಅರಶಿನ ಪುಡಿ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಅನ್ನಕ್ಕೂ ಕೂಡ ನಾನು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿರೋದ್ರಿಂದ ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ನನಗೆ ಕ್ಯಾಪ್ಸಿಕಮ್ ಬಿಸಿಬೇಳೆಬಾತ್ಗೆ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ, ಹಂಗಾಗಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಸ್ವಲ್ಪ ಟೊಮೊಟೊನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊನೆಲ್ಲ ಸಾಫ್ಟ್ ಆಗೋವರೆಗೂ ಕೂಡ ಬೇಯಿಸ್ಕೊಬೇಕಾಗುತ್ತೆ. ಈಗ ಟೊಮೊಟೊನೆಲ್ಲ ಸಾಫ್ಟ್ ಆಗಿದೆ. ಈಗ ನಾನು ಹುಣಸೆ ರಸನ ಹಾಕ್ಕೊತಾ ಇದ್ದೀನಿ. ಹುಣಸೆ ಹಣ್ಣು ಬಂದುಬಿಟ್ಟು ಒಂದು ನಿಂಬೆಹಣ್ಣಿಗಿಂತ ಇನ್ನೂ ಚಿಕ್ಕದಾಗಿದ್ದರೆ ಸಾಕು. ಈಗ ಮಿಕ್ಕಿರುವಂಥ ಬಿಸಿಬೇಳೆಬಾತ್ ಪೌಡ್ರು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಸ್ವಲ್ಪ ಇದಕ್ಕೆ ನೀರು ಕೂಡ ಆ್ಯಡ್ ಮಾಡಿ ಒಂದು ಸ್ವಲ್ಪ ಕುದಿಸ್ಕೊತೀನಿ. ಈಗ ಇದು ಸ್ವಲ್ಪ ಕುದ್ದಮೇಲೆ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರೈಸ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು. ಈ ಟೈಮಲ್ಲಿ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಬಿಸಿಬೇಳೆಬಾತ್ಗೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು, ಇಲ್ಲಾಂದರೆ ಅದು ಬೇಗ ಗಟ್ಟಿನೇ ಆಗೋಗ್ಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನೀರು ಹಾಕ್ಕೊಬೇಕು. ಈಗ ನೋಡಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಕುದೀಲಿಕ್ಕೆ ಹಂಗೆ ಬಿಟ್ಟಿದ್ದೀನಿ. ಈಗ ಇದು ಕೂತಿದೆ. ಈಗ ಫೈನಲ್ ಆಗಿದ್ದಕ್ಕೆ ಸ್ವಲ್ಪ ತುಪ್ಪದ ಒಗ್ಗರಣೆ ಕೊಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೈಡಲ್ಲಿ ತುಪ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಗೋಡಂಬಿ ಕೆಂಪಾಗೋವರೆಗೂ ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ಬಿಸಿಬೇಳೆ ಬಾತ್ ಅಂತೂ ರೆಡಿಯಾಗಿ ಹೋಗ್ಬಿಡುತ್ತೆ. ಈಗ ಅಡುಗೆ ಎಲ್ಲ ಮಾಡಿ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿರೋದ್ರಿಂದ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಅಡುಗೆ ಎಲ್ಲ ಆದಮೇಲೆ ಮತ್ತೆ ನಾನು ರೆಡಿಯಾಗ್ಬಿಟ್ಟು ಬಂದು ಪೂಜೆ ಮಾಡ್ತಾ ಇದ್ದೀನಿ. ಬೇಗ ಎದ್ದು ಕೆಲಸ ಮಾಡಿಕೊಂಡ್ರು ಕೂಡ ಟೈಮ್ ಯಾವಾಗ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಆಲ್ರೆಡಿ 8:00 ಆಗೋಗ್ಬಿಟ್ಟಿತ್ತು. ಹಂಗಾಗಿ ಬೇಗ ಬೇಗ ಪೂಜೆ ಮಾಡಿ ಅಂಗಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್, ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.